ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಲ್ಲಮ್ಮ, ಅಷ್ಟಕ್ಕೂ ಈ ಅನುಮಾನ ಏನಕ್ಕೆ ಬಂತು? ಅಲ್ಲ, ನಾನೇ ಅವಳು ಅಡುಗೆ ಮನೆ ಕೂಡಕ್ಕೆ ಬಂದೆ, ನೀವೇ ನೋಡಿದ್ರಲ್ಲ. ತಪ್ಪು ತಿಳ್ಕೊಬೇಡಿ, ಒಂದು ನಿಮಿಷ ನಾನು ಅವಳ ಹತ್ರ ಮಾತಾಡ್ಬೋದಾ? ಮೀರಾ, ಇದು ನೀನು ಮಾಡಿದ್ದ ಅಡುಗೆನಾ? ಹೇಳ ಮೀರಾ, ಇದೆಲ್ಲ ನೀನು ಮಾಡಿದ್ದ? ನಿನ್ ಕೈಯಾರೆ ಮಾಡಿದ್ದ? ಹೇಳಮ್ಮ, ಇದೆಲ್ಲ ನೀನು ಮಾಡಿರೋ ಅಡುಗೆನಾ? ಇದೆಲ್ಲ ನೀನೇ ನಿನ್ ಕೈಯಾರೆ ಮಾಡಿದ್ದ? ಅವ್ರ ಕಡೆ ಯಾಕೆ ನೋಡ್ತಾ ಇದೀಯಾ? ನನ್ನ ಕಡೆ ನೋಡ್ಕೊಂಡು ಹೇಳು, ಇದು ನಿಜವಾಗ್ಲೂ ನೀನ್ ಮಾಡಿರೋ ಅಡುಗೆನಾ? ಅದು ಅದು ಇಲ್ಲ ಅಮ್ಮ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ನೀವ್ ಯಾಕೆ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ ನನ್ಗೆ. ಅಷ್ಟಕ್ಕೂ ಸೆಟ್ ಮಾಡ್ಕೊಳ್ಳೋ ಅಂತದ್ದು ಏನಾಗಿದೆ ಈಗ? ಹೊಟ್ಟೆಲ್ ಹುಟ್ಟಿದ ಮಗಳೇ ಹೀಗ ಹೊಟ್ಟೆ ಉರಿಸ್ತಾ ಇರುವಾಗ ಹೇಗ್ ಸಿಟ್ಟು ಮಾಡ್ಕೊಳ್ದೆ ಇರಕ್ಕಾಗತ್ತೆ ಅಹಲ್ಯಮ್ಮ? 20 ವರ್ಷದ ಮೇಲಾಯ್ತು ಈ ಮನೆಗ್ ಬಂದು, ಒಂದಿನಾನು ಯಜಮಾನ್ರಿಗೆ ಎದುರು ಉತ್ತರ ಕೊಟ್ಟವಳಲ್ಲ. ಆದ್ರೆ ಇವತ್ ನನ್ ಮಗಳು ಮಾಡಿದ ಕೆಲಸದಿಂದಾಗಿ ಅದು ಆಗೋಯ್ತು. ನೊಂದ್ಕೋಬೇಡಿ ಮಾ, ನೀವು ನೊಂದ್ಕೊಳ್ಳೋ ಅಂತ ತಪ್ಪು ಏನು ಮಾಡಿಲ್ಲ. ನಿಮ್ಗೆ ಏನ್ ಸರಿ ಅನ್ಸಿದ್ಯೋ ಅದನ್ನ ಹೇಳಿದಿರಾ. ನನ್ ಪ್ರಕಾರ ಅದ್ರಲ್ಲಿ ಯಾವ ತಪ್ಪು ಇಲ್ಲ, ಹಾಗೆ ಮೀರಾ ಕೂಡ ಯಾವ ತಪ್ಪು ಮಾಡಿಲ್ಲ ಅಮ್ಮ. ನಮ್ಮ ಮೇಲೆ ಈ ಮನೆ ಋಣ ಇದೆ. ಈ ಮನೆಯವರು ನಮ್ಮ ಬದುಕು ಕಟ್ಟಿಕೊಟ್ಟ ದೇವರು, ಅವರಿಗೆ ನಾವು ಕೈ ಎತ್ತಿ ಮುಗಿಬೇಕು. ಅಂಥದ್ರಲ್ಲಿ ನನ್ನ ಮಗಳು ಅವ್ರನ್ನ ಮದುವೆ ಆಗೋ ಹುಚ್ಚಾಸೆಗೆ ಬಿದ್ದಿದ್ದು ತಪ್ಪು ಕಣಮ್ಮ, ತಪ್ಪು. ಥೋ, ಏನಮ್ಮ ನೀವು ಈ ರೀತಿ ಮಾತಾಡ್ತಿದ್ದೀರಾ? ಅಲ್ಲೇ ಒಂದು ನಿಮಿಷ ಅಮ್ಮ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಯಾಕೆ ಮೀರಿಗೆ ಅಷ್ಟೊಂದು ಬೈದ್ರಿ? ನೀವು ಹಾಗೆಲ್ಲ ಮಾತಾಡಿದ್ರೆ ಅವಳ ಮನ್ಸಿಗೆ ಎಷ್ಟು ನೋವಾಗಲ್ಲ? ಹೂಳು ಮಾಡಿದ್ದಕ್ಕೆ ನನ್ನ ಮನ್ಸಿಗೆ ನೋವಾಗಿಲ್ವೇನಪ್ಪ, ಅದನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಅಮ್ಮ, ನೀವು ಇನ್ನೂ ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ? ಬಿಟ್ಬಿಡಿಮ್ಮ, ಅವಳು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ ಕಣಪ್ಪ, 20 ವರ್ಷದಿಂದ ಈ ಮನೆ ಉಪ್ಪು ತಿಂದು ಬೆಳೆದಿರೋರು ನಾವು. ನನಗ್ ಗೊತ್ತು ಈ ಮನೆ ಋಣ ಎಷ್ಟಿದೆ ನಮ್ಮ ಮೇಲೆ ಅಂತ. ಅಂತದ್ರಲ್ಲಿ ಅವಳು ಹೀಗ್ ಮಾಡಿದ್ರೆ ನನ್ಗೆ ಹೊಟ್ಟೆ ಉರಿಯಲ್ವೇನಪ್ಪ? ಯಾಕಮ್ಮ ಹೀಗ್ ಮಾತಾಡ್ತಿದ್ದೀರಾ? ಮತ್ತಿನ್ ಹೇಗಪ್ಪ ಮಾತಾಡ್ಲಿ?